ಎಲ್ಲರಿಗೂ ಗುಡ್ ಮಾರ್ನಿಂಗ. ಏನಪ್ಪ ಅಂತಂದ್ರೆ ಈಗ ಗುಡ್ಡಾಬ್ರ ಜಾತ್ರೆ ಸನಿ ಬಂದದ, 30ನೇ ತಾರೀಕಿಗೆ ಗುಡ್ಡಾಬ್ರ ಜಾತ್ರೆ ಐತಿ. ಅದರ ಸಲುವಾಗಿ ಸಂಘ ಕ್ರಿಕೆಟ್ ಟೀಮ್ ವತಿಯಿಂದ ಒಂದೆರಡು ಅನಿಸಿಕೆಗಳನ್ನು ಹೇಳ್ತಾರೆ, ಕೇಳ್ರಿ ಎಲ್ಲ ಭಕ್ತಾದಿಗಳಿಗೆ, ಗುಡ್ಡಾಬ್ರಗೆ ಬರುವ ಎಲ್ಲ ಭಕ್ತಾದಿಗಳಿಗೆ ಒಂದೆರಡು ಮಾತುಗಳನ್ನು, ಕ್ರಿಕೆಟ್ ಆಡುವ ಎಲ್ಲ ಆಟಗಾರರು ಒಂದೆರಡು ಮಾತು ಹೇಳಬೇಕಂದು ತಮ್ಮಲ್ಲಿ ಕಳ್ಕೊಳ್ಳಿ ನಿಂತಿದೆ. ಕಿರಣ್ ಅವ್ರೆ ಹೇಳಿ. ಪುರಕ ಬರ್ತಕ್ಕಂಥ ಭಕ್ತಾದಿಗಳು ಥಂಡಿ ಭಾಳ ಅದ, ಎಲ್ಲರೂ ಸ್ವೆಟರ್ ಚಾದರ್ ವಸ್ತಿ ಇರೋದು ಚಾದರ್ ತೊಗೊಂಡ್ ಬರ್ರಿ. ಮತ್ತು ಕೈಕಾಲು ನಡ್ಕೊಂಡು ಬರೋರಿಗೆ ಕೈಕಾಲು ಭಾಳ ಅನಿಸ್ತಾವ, ಸ್ವಲ್ಪ ಗುಳಿಗೆ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಬರ್ತು ಬರ್ರಿ, ಯಾಕಂದ್ರೆ ಥಂಡಿ ಭಾಳ ಅದ. ನಿಮ್ಮ ಸೇಫ್ಟಿ ಒಳಗೆ ನೀವು ಹುಷಾರಿದ್ರೆ ಚಲೋ, ದೇವ್ರು ಇರ್ತದೆ. ಅದೇ ರೀತಿ ನಸುಕಿನ್ಯಾಗ ಮಂಜು ಭಾಳ ಬೀಳತ್ತೈತಿ, ಮಂಜು ಬೀಳೋದ್ರಿಂದ ಗಾಡಿ ಹೊಡೆಯೋರಿಗೆ ಪ್ರಾಬ್ಲಮ್ ಆಕತ್ತಿ. ಮತ್ತು ಭಕ್ತಾದಿಗಳು ಬರುವಾಗ ದಯವಿಟ್ಟು ಟಾರ್ಚ್ ಇದ್ದ ಉಪಯೋಗ ಮಾಡ್ತಬರಿ, ಮೊಬೈಲ್ದ ರಸ್ತೆ ಕಾಣೋದಿಲ್ಲ ಅವರಿಗೆ, ಮುಂದೆ ಗಾಡಿ ಬರೋರು ಅವ್ರಿಗೆ ಕಾಣೋದಿಲ್ಲ, ದಯವಿಟ್ಟು ಟಾರ್ಚ್ ಇಟ್ಟು ಉಪಯೋಗ ಮಾಡ್ತಬರಿ. ಅಂತ ವಾಹನ ಹೊಡೆಯವರಿಗೆ ಸಾವಕಾಶದಿಂದ ಹೋಗ್ತಬರಿ, ಭಕ್ತಾದಿಗಳು ಹೆಚ್ಚಿದಾರ, ಸಂಖ್ಯೆನ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ, ದಯವಿಟ್ಟು ವಾಹನ ಸಾವಕಾಶ ಹೊಡೀರಿ. ಇದೇ ಇನ್ನೊಂದು ಮಾರುತಿಯವರು, ಈಗ ಭಕ್ತಾದಿಗಳು ಬರ್ತಾರೆ, ಅವರ ಭಕ್ತಿ ಮಾಡೋದು ಬಿಟ್ಟು ಬರೀ ಡ್ರಿಂಕ್ ಎಂಜಾಯ್ ಮಾಡ್ಲಕ್ಕೂ ಹಿಂಗೂ ಬರ್ತಿರ್ತಾರೆ, ಅವ್ರಿಗೆ ಹೇಳಕ್ಕೆ ಏನು ಇಷ್ಟಪಡ್ತೀರಿ ನೀವು? ದಯವಿಟ್ಟು ಅಂಥದ್ದೊಂದು ಮಾಡಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಭಕ್ತಿಯಿಂದ ಊರು ಬಿಟ್ಟು ಊರಿಗೆ ಬರ್ತಿರ್ತೀರಿ, ಯಾಕಂದ್ರೆ ನಮ್ದು ಏನ್ರೆ ಒಂದು ಚಲೋ ಅಲ್ಲಿ, ನಮ್ದು ಏನು ಲೈಫ್ ಸೆಟ್ ಅಲ್ಲಿ ಏನರೆ ಒಂದು ಬೇಡ್ಕೊಂಡಿರ್ತೀರಿ ದೇವರಿಗೆ, ಅದು ಸಕ್ಸಸ್ ಆಗಬೇಕಾದ್ರೆ ನೀವು ನಿಮ್ಮ ನಿರ್ಮಲ ಮನಸ್ಸಿನಿಂದ ಅಲ್ಲಿ ಹೋಗ್ಬೇಕಾಗತ್ತೆ. ಯಾಕಂದ್ರೆ ನಾವು ಡ್ರಿಂಕ್ ಮಾಡಿದೆ, ವಿಮಲ್ ತಿನ್ನೆ, ಗುಟ್ಕಾ ತಿನ್ನೆ, ದಾರು ಕುಡಿದೆ, ರೋಡ್ ಸೈಡ್ ಮಕ್ಕೊಂಡೆ, ಅಂದ್ರೆ ಉಪಯೋಗ ಆಗಂಗಿಲ್ಲ. ಚಲೋ ಇಂದ ಚಲೋ ನಿರ್ಮಲ ಮನಸ್ಸಿಂದ ಹೋರಿ, ತಾಯಿ ನಿಮ್ಗೆ ಚಲೋದೇ ಮಾಡ್ತಾಳೆ, ಯಾವ ಚಲೋನು ಅದಾಳೆ, ಆಕಿನಿ ಯಾನ್ ಬೇಕಾದ್ ಬೇಡ್ರಿ ಬಿ, ಆಕಿ ಕಮ್ಮ ಕಷ್ಟ ಮಾಡಂಗಿಲ್ಲ. ಓಕೆ ಓಕೆ, ಧನ್ಯವಾದ ಮಾರುತಿರಿ. ಯಾವ್ದಾದ್ರು ನೀವೇನು ಹೇಳಕ್ ಇಷ್ಟಪಡ್ತೀರಿ ಭಕ್ತಾದಿಗಳಿಗೆ ಹೇಳಕ್ಕೆ? ಇವ್ರು ಹೇಳೋದಷ್ಟೇ ಪಾಲಿಸ್ರಿ, ಧನ್ಯವಾದ. ಓಕೆ ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ಗೈಸ್.